ಟೇಕ್ ಆಫ್ ಗೆ ರೆಡಿ ಆಗಿದೆ ಲುಫ್ತಾನ್ಸಾ ವಿಮಾನ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ರನ್ವೇ ಇಂದ ನಿಧಾನವಾಗಿ ಟೇಕ್ ಆಫ್ ಆಗೋದಕ್ಕೆ ಸಿದ್ಧವಾಗ್ತಾ ಇದೆ ವಿಮಾನ. ಒನ್ಸ್ ರನ್ವೇಗೆ ಬರ್ತಾ ಇದ್ದ ಹಾಗೆ ಎನಿ ಮೂಮೆಂಟ್ ಆಲ್ಟಿಟ್ಯೂಡ್ ಅನ್ನ ಚೆಕ್ ಮಾಡಿಕೊಂಡು ಟ್ರಾಫಿಕ್ ಏರ್ ಟ್ರಾಫಿಕ್ ಕ್ಲಿಯರೆನ್ಸ್ ಅನ್ನ ಪಡೆದುಕೊಂಡ ಬಳಿಕ ಆ ವಿಮಾನ ಟೇಕ್ ಆಫ್ ಆಗುತ್ತೆ. ಸೊ ಅದೇ ಪ್ರಾಸೆಸ್ ನಲ್ಲಿ ಸದ್ಯಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಪ್ರಜ್ವಲ್ ಇರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ ಕೂಡ ಇದೆ. ರನ್ವೇಯಿಂದ ನಿಧಾನವಾಗಿ ಟೇಕ್ ಆಫ್ ಆಗ್ತಾ ಇದೆ. ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾನೆ ಇದೀವಿ. ಮೆಗಾ ಕವರ್ ಅಪ್ ಅಲ್ಲಿ ಇದೀವಿ. ಇನ್ಫ್ಯಾಕ್ಟ್ ಮೆಗಾ ಫಾಲೋ ಅಪ್ ಅಲ್ಲಿ ಅನೇಕ ವಿಚಾರಗಳನ್ನ ನಾವು ಬ್ರೇಕ್ ಮಾಡಿದ್ವಿ. ಬೋರ್ಡಿಂಗ್ ಪಾಸ್ ಇಂದ ಹಿಡಿದು ಪ್ರಜ್ವಲ್ ಟಿಕೆಟ್ ಕನ್ಫರ್ಮೇಶನ್ ಇಂದ ಹಿಡಿದು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್. ಸ್ವಲ್ಪ ಹೊತ್ತಲ್ಲಿ ಅವರಿರುವಂತಹ ವಿಮಾನ ಟೇಕ್ ಆಫ್ ಕೂಡ ಆಗುತ್ತೆ. ಎಟಿಸಿ ಕ್ಲಿಯರೆನ್ಸ್ ಗಾಗಿ ಪೈಲಟ್ ಕಾಯ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದೆ ಈಗಷ್ಟೇ. ಸೊ ಏರ್ ಕ್ಲಿಯರೆನ್ಸ್ ಸಿಕ್ಕಿದ ತಕ್ಷಣ ಗುಡ್ ಟು ಗೋ. ಆಲ್ಟಿಟ್ಯೂಡ್ ರೈಟ್ ಆಲ್ಟಿಟ್ಯೂಡ್ ನಲ್ಲಿ ಟೇಕ್ ಆಫ್ ಆಗಬಹುದು ಅನ್ನೋ ಕನ್ಫರ್ಮೇಶನ್ ಆ ಕಡೆಯಿಂದ ಗೋ ಟು ನೋ ಯಾವಾಗ ಸಿಗುತ್ತೆ ಆವಾಗ ಪೈಲಟ್ ಆ ವಿಮಾನವನ್ನ ಟೇಕ್ ಆಫ್ ಮಾಡ್ತಾರೆ. ಸೊ ಪ್ರಜ್ವಲ್ ಇರುವಂತಹ ವಿಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಇದು ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ. ಈಗ ಎನಿ ಮೂಮೆಂಟ್ ರನ್ವೇ ಮೂಲಕ ಟೇಕ್ ಆಫ್ ಆಗುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಮಾಹಿತಿಗಳು ಕನ್ಫರ್ಮ್ ಆಗ್ತಾ ಇರೋಂಥದ್ದು, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರು ಭಾರತಕ್ಕೆ ಭಾರತ ಕಡೆಗೆ ಮುಖ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳಿದ್ದಾವೆ. ಅಂದರೆ ಈಗ 12:30 ಭಾರತೀಯ ಕಾಲಮಾನ ಲ್ಯಾಂಡ್ ಆಗಬೇಕಾಯಿತು. ಈಗ ಡಿಲೇ ಆಗಿರುವಂಥದ್ದು, ಅಲ್ಲಿ ಟೇಕ್ ಆಫ್ ಆಗುವಂಥದ್ದು ಡಿಲೇ ಆಗ್ತಾ ಇರೋ ಹಿನ್ನೆಲೆಯಲ್ಲಿ 1:05 ಮಧ್ಯರಾತ್ರಿ 1:05 ಲ್ಯಾಂಡ್ ಆಗ್ತದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ಇನ್ನೂ ಮುಂಚಿತವಾಗಿ ಬರಬಹುದು ಅಥವಾ ತಡವಾಗಿಯೂ ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಪ್ರತಿಕೂಲ ಹವಾಮಾನದ ಹಿನ್ನೆಲೆಯಲ್ಲಿ, ಅಂದರೆ ಅಲ್ಲಿ ಮಳೆ ವಾತಾವರಣ ಇತ್ತು, ಆ ಹಿನ್ನೆಲೆಯಲ್ಲಿ ಟೇಕ್ ಆಫ್ ಆಗುವಂಥದ್ದು ಸ್ವಲ್ಪ ತಡವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಆನ್ಲೈನ್ನಲ್ಲಿ, ಅಂದರೆ ವೆಬ್ಸೈಟ್ಗಳಲ್ಲಿ, ಅವರ ವೆಬ್ಸೈಟ್ಗಳಲ್ಲಿ ಪ್ರಕಟ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿಕೂಲ ಹವಾಮಾನ ಏನು ಯಾವಾಗ ಸರಿ ಹೋಗುತ್ತೆ, ಒಂದು ಇನ್ನೊಂದು 5-6 ನಿಮಿಷದ ಒಳಗಾಗಿ ಅದು ಫ್ಲೈಯಿಂಗ್ ಅನ್ನು ಪ್ರಾರಂಭ ಮಾಡ್ತದೆ, ಟೇಕ್ ಆಫ್ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆದರೆ ಬೆಂಗಳೂರಿಗೆ ಮಧ್ಯರಾತ್ರಿ 1:05 ಲ್ಯಾಂಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಬಹುತೇಕ ಈಗಿನ ಮಾಹಿತಿ ಪ್ರಕಾರ ಅವರು ಟೇಕ್ ಆಫ್ ಫ್ಲೈಟ್ನ ಒಳಗಡೆ ಕೂತಿದ್ದಾರೆ, ಬೆಂಗಳೂರಿಗೆ ಕಡೆ ಮುಖ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಿಗೆ ಬಂದು ಇಳಿತಾರೆ. ಅದಾದ ನಂತರ SIT ಅಧಿಕಾರಿಗಳು ತಮ್ಮ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮಮತಾ, ಮುರಳಿ, ಅವರು ಏಕಾಂಗಿಯಾಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಥವಾ ಅವ್ರ ಜೊತೆಗೆ ಯಾರಾದರೂ ಇರೋದ್ರ ಬಗ್ಗೆ ಇಲ್ಲಿ ತನಕ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಿದ್ದಾರೆ, ಅವ್ರ ಪರಿಚಯಸ್ಥರು ಫ್ರೆಂಡ್ಸು ಆ ಥರದ್ದು ಯಾರಾದರೂ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನೋ ಇನ್ಫಾರ್ಮೇಶನ್ ಏನಾದರೂ SIT ಅಧಿಕಾರಿಗಳು ಆಕ್ಸೆಸ್ ಮಾಡಿದ್ದಾರೆ ಅಥವಾ ಒಬ್ಬರೇ ಬರ್ತಾ ಇದ್ದಾರೆ? ಮಮತಾ, ಏನಂದ್ರೆ ಈ ಹಿಂದೆ ಅಂದ್ರೆ ನಿನ್ನೆ ಬೆಳಗ್ಗೆ ತನಕನು ಕೂಡ ಒಂದಷ್ಟು ಟಿಕೆಟ್ ಕನ್ಫರ್ಮೇಶನ್ ಇರ್ಬೋದು ಅಥವಾ ಸೀಟ್ ಅಲಾಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದು ಇರ್ಬೋದು, ಅಂದ್ರೆ ವೆಬ್ ಚೆಕಿಂಗ್ ಮೂಲಕ ಟಿಕೆಟ್ ಅನ್ನ ಅಲಾಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ 3K ಅಂದ್ರೆ ಅವರು ವಿಂಡೋ ಸೀಟ್ ನಲ್ಲಿ ಒಬ್ಬಂಟಿಯಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಅಂದ್ರೆ ಅವರ ಟಿಕೆಟ್ ಕನ್ಫರ್ಮೇಶನ್ ಮೇಲೆ 3K ಅಂತ ಹೇಳಿ ಒಂದು ಕನ್ಫರ್ಮ್ ಆಗ್ತಾ ಇತ್ತು. ಆದ್ರೆ ಅದು ಇವತ್ತು 12:00 ಬಳಿಕ ಒಂದು ಬದಲಾವಣೆ ಆಗಿರುವಂತದ್ದು. 8G ಅಲ್ಲೇ ಅಂದ್ರೆ ಅವರ ಸೀಟ್ ಏನಿತ್ತು ಅದನ್ನ 3K ಇಂದ 8G ಗೆ ಕನ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಒಬ್ಬರ ಪಕ್ಕ ಇನ್ನೊಬ್ರು ಕೂತ್ಕೊಂಡು